ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತಾನು ಸೀತಾದೇವಿಗೆ ಹೇಳಿದ ಸಮಾಧಾನವನ್ನು ಶ್ರೀರಾಮನಿಗೆ ತಿಳಿಸಿದ್ದು ಎಂಬ 68ನೆಯ ಹಾಗೂ ಸುಂದರಕಾಂಡದ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ. ಪುನಃ ಹನುಮಂತನು ಶ್ರೀರಾಮನನ್ನು ನೋಡಿ ಹೀಗೆಂದನು. ಶ್ರೀರಾಮ, ಸೀತಾದೇವಿಯು ನನ್ನನ್ನು ಕರೆದು, ಎಲೈ ಹನುಮಂತ, ನೀನು ಶ್ರೀರಾಮನಿಗೆ ಸ್ನೇಹಾತಿಶಯದಿಂದ ನಾನಾ ಪ್ರಕಾರದಲ್ಲಿ ಸಮಾಧಾನ ಹೇಳಿ ಆತನು ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಬಂದು ರಾವಣನನ್ನು ಜಯಿಸಿ ನನ್ನನ್ನು ಕರೆದುಕೊಂಡು ಹೋಗುವ ಹಾಗೆ ಪ್ರಯತ್ನ ಮಾಡು. ನಿನಗೆ ಸಮ್ಮತವಾದರೆ ಒಂದು ರಾತ್ರಿ ಇಲ್ಲಿದ್ದು ಆಯಾಸವನ್ನು ಪರಿಹರಿಸಿಕೊಂಡು ಹೋಗು. ನೀನು ಇಲ್ಲಿದ್ದೆಯಾದರೆ ನನ್ನ ಮನೋವ್ಯಥೆಯು ಸ್ವಲ್ಪ ಪರಿಹಾರವಾಗುವುದು. ಹಣ್ಣು ಹಂಪಲುಗಳನ್ನು ಆಹಾರ ಮಾಡಿಕೊಂಡು ಈ ರಾತ್ರಿಯನ್ನು ಕಳೆದು ನಾಳೆ ಹೋಗು. ನೀನು ಹೋಗಿ ತಿರುಗಿ ಬರುವ ಪರ್ಯಂತ ನನ್ನ ಪ್ರಾಣಗಳು ಇರುವವೋ ಇಲ್ಲವೋ ತಿಳಿಯದು. ನೀನು ಶೀಘ್ರವಾಗಿ ಬಾರದಿದ್ದರೆ ನಿನ್ನನ್ನು ಕಾಣದೆ ದುಃಖದ ಮೇಲೆ ದುಃಖ ಉಂಟಾಗುವುದು. ಹನುಮಂತ, ನನ್ನ ಮನಸ್ಸಿನಲ್ಲಿ ಒಂದು ಸಂಶಯವಿದೆ. ಸುಗ್ರೀವನ ಕಪಿನಾಯಕರು 100 ಗಾವುದ ಅಗಲವುಳ್ಳ ಸಮುದ್ರವನ್ನು ಹೇಗೆ ದಾಟಿ ಬರುವರು? ರಾಮಲಕ್ಷ್ಮಣರು ಸಮುದ್ರವನ್ನು ದಾಟಿ ಬರುವ ಉಪಾಯವು ಯಾವುದು? ಅಂತರಿಕ್ಷ ಮಾರ್ಗದಲ್ಲಿ ಬರುವರೆಂದರೆ ಲೋಕದಲ್ಲಿ ನೀನು, ಗರುಡ, ವಾಯು ಈ ಮೂವರಿಗಲ್ಲದೆ ಮತ್ತೊಬ್ಬರಿಗೆ ಅಂತರಿಕ್ಷ ಮಾರ್ಗದಲ್ಲಿ ಸಂಚಾರವಿಲ್ಲ. ಕಾರ್ಯನಿರ್ವಾಹ ಮಾಡುವುದರಲ್ಲಿ ಈ ಸಂಶಯವಿರುವುದರಿಂದ ಇದಕ್ಕೆ ಯಾವ ಉಪಾಯವನ್ನು ಮಾಡುತ್ತೀಯೇ? ನೀನೊಬ್ಬನೇ ಈ ಕಾರ್ಯವನ್ನು ಸಾಧಿಸುವುದಕ್ಕೆ ಸಮರ್ಥ. ನೀನು ಬಲ ಪರಾಕ್ರಮಗಳಲ್ಲಿ ಅಸದೃಶನಾದವನು. ನನ್ನನ್ನು ಸೆರೆಯಿಂದ ಬಿಡಿಸುವ ಸಾಮರ್ಥ್ಯ ನಿನಗಿದೆ. ಆದರೆ ಲೋಕದಲ್ಲಿ ರಾವಣನು ಕಾಣದ ಹಾಗೆ ಸೀತಾದೇವಿಯನ್ನು ಕಳವಿನಿಂದ ಎತ್ತಿಕೊಂಡು ಬರುವ ಹಾಗೆ ರಘುನಾಥನು ಕೂಡ ಮಾಡಿದನು ಎಂಬ ಅಪವಾದವು ಬರುವುದು. ಹಾಗಾಗದ ಹಾಗೆ ರಘುನಾಥನು ದಂಡೆತ್ತಿ ಬಂದು ರಾವಣನನ್ನು ಜಯಿಸಿ ಲಂಕಾಪಟ್ಟಣವನ್ನು ದಹಿಸಿ ಸೀತಾದೇವಿಯನ್ನು ಅಯೋಧ್ಯಾ ಪಟ್ಟಣಕ್ಕೆ ಕರೆದುಕೊಂಡು ಹೋದನು ಎಂಬ ಕೀರ್ತಿಯು ಶ್ರೀರಾಮನಿಗೆ ಬರುವ ಹಾಗೆ ಯತ್ನ ಮಾಡು ಎಂದು ಹೇಳಿದಳು. ನಾನು ಆ ದೇವಿಯ ಅಭಿಪ್ರಾಯವನ್ನು ಅರಿತು ಆಕೆಯನ್ನು ಕುರಿತು ಸಮಸ್ತ ಕಪಿನಾಯಕರಿಗೂ ಒಡೆಯನಾದ ಸುಗ್ರೀವನು ಮಹಾಸತ್ವ ಸಾಹಸಗಳುಳ್ಳವನು. ಅವಶ್ಯವಾಗಿ ರಾವಣನನ್ನು ಜಯಿಸಿ ನಿನ್ನನ್ನು ಸೆರೆಯಿಂದ ಬಿಡಿಸುವ ಸಾಮರ್ಥ್ಯ ಅವನಿಗುಂಟು. ಆತನ ಸಮೀಪದಲ್ಲಿರುವ ಕಪಿನಾಯಕರು ಸತ್ವ ಸಾಹಸ ಬಲ ಪರಾಕ್ರಮಗಳಲ್ಲಿ ಪ್ರಸಿದ್ಧರಾದವರು. ಸುಗ್ರೀವನು ಮನಸ್ಸಿನಲ್ಲೆಣಿಸುವ ಕಾರ್ಯವನ್ನು ಸಾಧ್ಯ ಮಾಡುವಂಥವರು. ಗಮನದಲ್ಲಿ ವಾಯುವೇಗ ಮನೋವೇಗವುಳ್ಳವರು. ಆ ಕಪಿನಾಯಕರಿಗೆ ಪಾತಾಳ ಲೋಕದಲ್ಲಿಯೂ ಸ್ವರ್ಗ ಲೋಕದಲ್ಲಿಯೂ ಸಂಚರಿಸುವುದರಲ್ಲಿ ಎಲ್ಲಿಯೂ ತಡೆಯಿಲ್ಲ. ಎಷ್ಟು ದೊಡ್ಡ ಕಾರ್ಯ ಬಂದರೂ ಕಂಗೆಡುವವರಲ್ಲ. ಅನೇಕ ಸಾರಿ ಅಂತರಿಕ್ಷ ಮಾರ್ಗದಲ್ಲಿಯೇ ಭೂಪ್ರದಕ್ಷಿಣವನ್ನು ಮಾಡಿ ಬಂದಿರುವರು. ಆ ಕಪಿನಾಯಕರಲ್ಲಿ ನನಗಿಂತ ಅಧಿಕರಾದವರು, ನನಗೆ ಸಮಾನರಾದವರು ಇರುವರೇ ಹೊರತು ನನಗಿಂತ ಕಡಿಮೆಯಾದವರು ಒಬ್ಬರೂ ಇಲ್ಲ. ನನ್ನಂಥವನು ಇಲ್ಲಿ ಬಂದ ಮೇಲೆ ಅಧಿಕ ಬಲವಂತರಾದ ಕಪಿನಾಯಕರು ಬರುವುದರಲ್ಲಿ ಸಂಶಯವೇನು? ಕಪಿರಾಜನಾದ ಸುಗ್ರೀವನು ಬಲಹೀನರಾದವರನ್ನು ಇಲ್ಲಿಗೆ ಕಳುಹಿಸನು. ಆದ್ದರಿಂದ ಆ ಸಂಶಯವನ್ನು ಬಿಟ್ಟು ಸಂತೋಷದಲ್ಲಿರು. ಆ ಕಪಿನಾಯಕರು ದಂಡೆತ್ತಿ ಒಂದೇ ಸಾರಿ ನೆಗೆದು ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಬರಬಲ್ಲರು. ಉದಯಾಚಲವನ್ನೈದಿದ ಸೂರ್ಯ ಚಂದ್ರರಂತೆ ನನ್ನ ಹೆಗಲ ಮೇಲೇರಿಕೊಂಡು ಇಲ್ಲಿಗೆ ಬಂದು ಈ ಪಟ್ಟಣವನ್ನು ಮುತ್ತಿಗೆ ಹಾಕಿ ಊರು ಬಾಗಿಲಲ್ಲಿ ಅಡ್ಡಗಟ್ಟಿ ನಿಲ್ಲುವ ರಾಮಲಕ್ಷ್ಮಣರನ್ನು ನೀನು ಕಾಣುವೆ. ಲಂಕಾ ಪಟ್ಟಣವನ್ನು ಸುತ್ತಿಕೊಂಡು ಸಿಂಹಗಳ ಹಾಗೆ ಪರಾಕ್ರಮವನ್ನು ಮೆರೆಸುವವರು, ಮೇಘಗಳಂತೆ ಶರೀರಾಕೃತಿಯುಳ್ಳವರು, ಉಗುರು ದಂತಗಳೇ ಆಯುಧಗಳಾಗಿ ಇರತಕ್ಕವರು ಆದ ಕಪಿನಾಯಕರ ಗರ್ಜನೆಯ ಧ್ವನಿಯನ್ನು ನೀನು ಕೇಳಿ ಹರ್ಷವನ್ನು ಪಡೆಯುವೆ. ನಿನ್ನ ಪ್ರಾಣಕಾಂತನಾದ ರಘುನಾಥನು 14 ವರುಷ ವನವಾಸವೆಂಬ ಮಿತಿಯು ತುಂಬಿ ರಾವಣನನ್ನು ಜಯಿಸಿ ನಿನ್ನನ್ನು ಕರೆದುಕೊಂಡು ಅಯೋಧ್ಯಾ ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಿಕ್ತನಾಗುವುದನ್ನು ನೀನು ಕಾಣುವೆ.
ಎಂದು ಅನೇಕ ಸಮಾಧಾನಕರವಾದ ಶುಭ ವಾಕ್ಯಗಳನ್ನು ಹೇಳಿದೆನು. ಆ ಮಾತುಗಳನ್ನು ಕೇಳಿ ಸೀತಾದೇವಿಯು ತನ್ನ ಮನಸ್ಸಿನಲ್ಲಿ ಹರ್ಷವನ್ನು ಹೊಂದಿ ನಿನ್ನ ವಿರಹ ತಾಪವನ್ನು ಅಡಗಿಸಿಕೊಂಡು ಸ್ವಸ್ಥ ಚಿತ್ತೆಯಾದಳು ಎಂದು ನುಡಿದನು. ಇಂತೂ ಉತ್ತಮ ಕ್ಷತ್ರಿಯ ಕುಲೋದ್ಭವ ಬಿರುದೆಂತೆಂಬರ ಗಂಡ ಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಜಮಾರುತ ಪ್ರತ್ಯರ್ಥಿ ಪೃಥ್ವೀಪತಿ ವನದಾವಾನಲ ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪಭೂಜಾತ ಆಶ್ರಿತ ಜನ ಸುರಧೇನು ಕಾಮಿನಿ ಜನ ನೂತನ ಪಂಚಬಾಣ ಔಷಷ್ಟಿ ಕಲಾಪ್ರವೀಣ ಮಹಿಷಾಸುರಪುರ ವರಾಧೀಶ ಚಾಮರಾಜ ವಂಶೋದ್ಧಾರಕ ತಿಮ್ಮರಾಜ ತನೂಜ ನರಸರಾಜ ಗರ್ಭದುಗ್ಧ ಸಿಂಧು ಸುಧಾಕರ ಶ್ರೀ ಲಕ್ಷ್ಮೀಕಾಂತ ಪಾದಾರವಿಂದ ದ್ವಂದ್ವ ನಿಶ್ಯಂದಾಮಂದ ಮಕರಂದ ಬಿಂದು ಸಂದೋಹಾಸ್ವಾದನ ನಿರ್ಮಲೀಕೃತಾಂತಃಕರಣ ತ್ರಿನಯನೇಶ್ವರ ಸದ್ಭಕ್ತಿಯುಕ್ತ ಮಹಾಬಲಾಚಲವಾಸ ಶ್ರೀ ಚಾಮುಂಡಿಕಾಂಬಾ ಸದ್ಭಕ್ತಿ ಮಂಡಿತನಾದ ಶ್ರೀ ಚಾಮರಾಜ ಒಡೆಯರವರಿಂದ ಲೋಕೋಪಕಾರಾರ್ಥವಾಗಿ ಬುಧಜನ ಸಮ್ಮತಿಯಿಂದ ಕರ್ನಾಟಕ ಭಾಷಾ ವಚನ ರಚನೆಯಾದ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಸುಂದರ ಕಾಂಡವು ಸಮಾಪ್ತವಾಯಿತು. ಚಂದ್ರಬಿಂಬ ಸಮಾಕಾರಂ ವಾಂಚಿತಾರ್ಥ ಪ್ರದಾಯಕಂ ಹನುಮತ್ ಸೇವಿತಂ ಧ್ಯಾಯೇ ಸೌಂದರ್ಯ ಕಾಂಡ ಉತ್ತಮೇ. ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.